ಹಿನ್ನೆಲೆಯಲ್ಲಿ ನಿರಾಶ್ರಿತರಾಗಿರುವ ಮೈಸೂರು ಜನತೆಗೆ ರಾಜ್ಯ ಬಿಜೆಪಿ ಯುವ ಮೋರ್ಚಾ ಪ್ರಧಾನ ಕಾರ್ಯದರ್ಶಿ ಹಾಗೂ ಸಿಎಂ ಪುತ್ರ ಬಿವೈ ವಿಜೇಂದ್ರ ಯಡಿಯೂರಪ್ಪ ಅಭಿಮಾನಿ ಬಳಗದಿಂದ ಮೈಸೂರಿನ ಸ್ಮಶಾನದಲ್ಲಿ ಕೆಲಸ ನಿರ್ವಹಿಸುತ್ತಿರುವವರಿಗೆ ಮಧ್ಯಾಹ್ನದ ಊಟ ಹಾಗೂ ಆಹಾರದ ಕಿಟ್ ಅನ್ನು ವಿತರಣೆ ಮಾಡಲಾಯಿತು. ಏನು ಕೊರೋನಾ ವೈರಸ್ ಕಳೆದ 60 ದಿನಗಳಿಂದ ವಿಶ್ವಾದ್ಯಂತ ಕಾಡ್ತಾ ಇದೆ. ಇಂಥ ಸಂದರ್ಭದಲ್ಲಿ ಮೈಸೂರು ಮಹಾನಗರದಲ್ಲಿ ವಿಜೇಂದ್ರ ಯಡಿಯೂರಪ್ಪ ಬಳಗದಿಂದ ಸಾಕಷ್ಟು ಬಡಾವಣೆಗಳಲ್ಲಿ ಊಟವನ್ನು ಹಂಚುವಂಥ ಕಾರ್ಯ, ಜೊತೆಗೆ ತುಂಬ ಸಂಕಷ್ಟದಲ್ಲಿರ್ತಕ್ಕಂಥವರಿಗೆ ಮಡಿವಾಳ ಸಮಾಜ ಇರ್ಬೋದು, ವಾದ್ಯಗೋಷ್ಠಿಯವರು ಇರ್ಬೋದು, ಹಾಗೆ ಇವತ್ತು ಇಲ್ಲಿ ಸ್ಮಶಾನದಲ್ಲಿ ಕೆಲಸ ಮಾಡುವಂಥವ್ರನ್ನು ಕೂಡ ಗುರುತಿಸಿ ಅವರಿಗೆ ಒಂದು ರೇಷನ್ ಕಿಟ್ಗಳನ್ನ ಕೊಟ್ಟು ಅವರಿಗೆ ಊಟವನ್ನು ಕೊಡುವಂಥ ನಮ್ಮ ವಿಜೇಂದ್ರ ಅಭಿಮಾನಿ ಬಳಗದಿಂದ ಕೈಗೊಂಡಿದ್ವಿ. ಹಾಗೆ ಕೊರೋನಾ ವೈರಸ್ ಏನು ಮೈಸೂರಿನಲ್ಲಿ ಮುಕ್ತವಾಗ್ತಾ ಇದೆ, ಮೈಸೂರಿನಿಂದ ತೊಲಗ್ತಾ ಇದೆ, ಇಂಥ ಸಂದರ್ಭದಲ್ಲಿ ನಾವು ಇವಾಗಲೇ ಎಲ್ಲವನ್ನೂ ಗೆದ್ದು ಅನ್ನೋ ಭಾವನೆಯನ್ನು ಬಿಟ್ಟು ನಾವು ಕಳೆದ 60 ದಿನಗಳು ಹೇಗೆ ಕಳೆದಿದ್ದೀವೋ ಇನ್ನಷ್ಟು ದಿನ ಸಂಪೂರ್ಣವಾಗಿ ನಮ್ಮ ದೇಶದಿಂದ ಈ ಕೊರೋನಾ ವೈರಸ್ ತೊಲಗೋವರೆಗೂ ಕೂಡ ಇದೇ ರೀತಿ ನಾವು ಸಾಮಾಜಿಕ ಅಂತರವನ್ನು ಕಾಯ್ಕೊಂಡು ಮಾಸ್ಕ್ಗಳನ್ನ ಹಾಕಿಕೊಂಡು ಹೆಚ್ಚೆಚ್ಚು ಗುಂಪು ಸೇರದೇ ಎಲ್ಲರೂ ಕೂಡ ಸಹಕರಿಸೋಣ ಅಂತ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಭಾರತ ಲಾಕ್ಡೌನ್ ಆಗಿ ಇವತ್ತಿಗೆ 51ನೇ ದಿನ. ನಮ್ಮ ಸನ್ಮಾನ್ಯ ಸಿಎಂ ಪುತ್ರರು ಹಾಗೂ ರಾಜ್ಯ ಬಿಜೆಪಿ ಯುವಮೋರ್ಚಾ ಪ್ರಧಾನ ಕಾರ್ಯದರ್ಶಿಗಳಾದ ಬಿ ವೈ ವಿಜೇಂದ್ರ ಯಡಿಯೂರಪ್ಪ ಅವರ ಅಭಿಮಾನಿ ಬಳಗದಿಂದ ದಿನನಿತ್ಯ ಕಾರ್ಯಕ್ರಮಗಳನ್ನ ಮಾಡಿಕೊಂಡು ಆಹಾರವನ್ನು ಕೊಡ್ತಾ ಬರ್ತಾ ಇದ್ದೀವಿ. ಇವತ್ತು ವಿಶೇಷವಾಗಿ ಸ್ಮಶಾನದಲ್ಲಿ ಉಳ್ ತೆಗೆಯುವಂಥವ್ರು, ಸ್ಮಶಾನ ಕಾಯುವಂಥವ್ರಿಗೆ ಕರೆದು ಆಹಾರ ಕಿಟ್ನ ನೀಡಿ ಅವರಿಗೂ ಸಹ ನಿಮ್ಮ ಜೊತೆ ನಾವಿದ್ದೀವಿ ಅಂತ ಒಂದು ಅವ್ರಿಗೆ ಮನವರಿಕೆ ಮಾಡಿಕೊಟ್ಟು ಈ ದಿನ ಈ ಕಾರ್ಯಕ್ರಮ ಮಾಡಿ ಆಹಾರವನ್ನು ಕೊಟ್ಟು ಆಹಾರದ ದವಸ ಧಾನ್ಯದ ಕಿಟ್ನು ಕೂಡ ಅವ್ರಿಗೆ ಕೊಡ್ತಾ ಇದ್ದೀವಿ. ಮೈಸೂರಿನ ಜನತೆ ಕೇಳ್ಕೊಳ್ಳೋದಿಷ್ಟೇ, ಮೈಸೂರು ಇವತ್ತಿಂದ ಆರೆಂಜ್ ಝೋನ್ ಹತ್ತ ಬರ್ತಾ ಇದೆ. ದಯವಿಟ್ಟು ಎಲ್ಲರೂ ಮನೆಯೊಳಗಿರಿ, ಸ್ಯಾನಿಟೈಸ್ ಯೂಸ್ ಮಾಡಿ, ಮಾಸ್ಕ್ನ ಹಾಕ್ಕೊಂಡು ಓಡಾಡಿ, ಹಾಗೂ ಸಾಮಾಜಿಕ ಅಂತರನ ಕೈಕೊಳ್ಳಿ ಅಂತ ಹೇಳ್ತಾ ಇದ್ದೀನಿ. ಇವತ್ತು 49ನೇ ದಿನದ ನಮ್ಮದೊಂದು ಸಣ್ಣದೊಂದು ಪ್ರಯತ್ನ, ಎಲ್ಲ ಬಡ ಜನಗರಿಗೂ ದಿನಸಿ ಕಿಟ್ ಕೊಟ್ಟಿದ್ವಿ. ನಿನ್ನೆ ಕಾವೇರಿ ಸ್ಮಶಾನದಲ್ಲಿ ಕೆಲಸ ಮಾಡೋಂಥ ಒಬ್ಬ ವ್ಯಕ್ತಿ ದೂರವಾಣಿ ಕರೆ ಮಾಡಿ ಸ್ಮಶಾನಗಳಿಗೆ ಯಾರು ಬಂದು ನಮಗೆ ದಿನಸಿ ಕೊಟ್ಟಿಲ್ಲ, ಊಟ ಕೊಟ್ಟಿಲ್ಲ ಅಂತ ನಮ್ಮ ಬಳಗದವ್ರಿಗೆ ಫೋನ್ ಮಾಡಿದರು. ಆವಾಗ ನಾವು ಇವ್ರಿಗೂ ಯಾಕೆ ಕೊಡಬಾರ್ದು ಅಂತೇಳಿ ಮೈಸೂರಲ್ಲಿರುವ ಎಲ್ಲ ಸ್ಮಶಾನದವ್ರಿಗೂ ಫೋನ್ ಕರೆ ಮಾಡಿ ಎಲ್ಲರನ್ನೂ ಚಾಮುಂಡಿ ಬೆಟ್ಟದ ಪಾದದ ಹತ್ರ ಬರೋಕೇಳಿ ಇಲ್ಲೇ ಎಲ್ಲರಿಗೂ ದಿನಸಿ ಕಿಟ್ ಕೊಟ್ಟಿದ್ದೀವಿ. ಅವು ನಮ್ಮ ಮನುಷ್ಯನ ಕಡೆಯ ದಿನ ಬರದೇ ಇಲ್ಲಿಗೆ ಎಲ್ಲರೂ ಅದು ಅಂಥ ವ್ಯಕ್ತಿಗಳನ್ನ ಅವರು ಪುಣ್ಯದ ಕೆಲಸದಲ್ಲಿ ಕೆಲಸ ತೊಡ್ಕೊಂಡಿರ್ತಾರೆ, ಅವರು ನಮ್ಮಂಥ ಮನುಷ್ಯರು ಅಂತೆಲ್ಲ ನಾನು ಹೇಳಕ್ಕೆ ಬಯಸ್ತೀನಿ. ತುಂಬ ಜನ ಹೆದರ್ಕೋತಾರೆ ಸ್ಮಶಾನಕ್ಕೆಲ್ಲ ಬರೋಕ್ಕೆ, ದಯವಿಟ್ಟು ಹೆದರ್ಕೊಳ್ಳೋಂಥ ಅವಶ್ಯಕತೆ ಇಲ್ಲ. ದೇವರು ವಾಸ ಮಾಡುವ ಜಾಗನೇ ಸತ್ಯ ಹರಿಶ್ಚಂದ್ರ ಇರೋಂಥ ಜಾಗ, ಹಾಗಾಗಿ ಅವರನ್ನು ನಮ್ಮ ಮನುಷ್ಯರಂತೆ ಕಾಣೋಣ, ಅವ್ರಿಗೂ ನಾವೆಲ್ಲ ಸಮಾನತೆ ಕೊಡೋಣ ಅಂತ ನಾನು ಈ ಮುಖಾಂತರ ಹೇಳ್ತೀನಿ.